ಒಂದು ಟೀಮ್ ಮಾಡ್ಕೊಳ್ಳಿ. ಜನಗಳಿಗೆ ಪ್ರತಿ ಹಳ್ಳಿಗೆ ಹೋಗಿ ಈಗ ಹೇಳಿ, ಜನಕ್ಕೆ ನೀವು ಫೀಸ್ ಇದು ಕಟ್ಟಬೇಡಿ, ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಡಿ, ಮತ್ತು 2,000 ರೂಪಾಯಿ ಏನು ಕೊಟ್ಟಿಲ್ಲ, ಮತ್ತು 3,000 ರೂಪಾಯಿನ ಗ್ರ್ಯಾಜುಯೇಟ್ಸ್ಗೆ ಎಲ್ಲರಿಗೂ ಅಂತ ಹೇಳಿದ್ರು. ಈಗ ಈ ವರ್ಷದಿಂದ ಪಾಸ್ ಮಾಡೋರಿಗೆ ಅಂತ ಹೇಳಿದ್ದಾರೆ. ಬೀದಿಗೆ ಇಳಿರಿ ಅಂತಕ್ಕಂಥದ್ದನ್ನು ಇವತ್ತು ನೀವು ಎತ್ತು ಕಟ್ಟಿ ಜನಗಳನ್ನು ಈ ವಿಷಯಗಳ ಆಧಾರದ ಮೇಲೆ ಈ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಪ್ರಾರಂಭ ಆಗಬೇಕು. ನನ್ನ ಅಭಿಪ್ರಾಯದಲ್ಲಿ ಕೂರಬೇಡಿ ಮನೆಯಲ್ಲಿ, ಮತ್ತೆ ನಿಮಗೆ ಒಂದು ಅವಕಾಶ ಬರ್ತಕ್ಕಂಥ ದಿನ ದೂರ ಇಲ್ಲ. ನನಗೆ ವಿಶ್ವಾಸ ಇದೆ, ನಿಮ್ಮ ಜೊತೆ ನಾನಿದ್ದೇನೆ, ಎಲ್ಲ ರೀತಿಯ ಶಕ್ತಿ ತುಂಬಲಿಕ್ಕೆ ತಯಾರಾಗಿದ್ದೇನೆ. ಆದರೆ ನನ್ನ ಶಕ್ತಿ ವ್ಯರ್ಥ ಮಾಡಬೇಡಿ. ಇವತ್ತು ನೋಡಿದ್ರಿ, ಓದ್ ಕಡೆ ಎಲ್ಲ ಜನ ಸೇರಿಸಿದ್ರಿ, ಬಹುಶಃ ನಮಗೆ ಸೇರಿದಂಥ ಜನ ಯಾವ ಪಕ್ಷಕ್ಕೂ ಸೇರಲಿಲ್ಲ. ನಾನು ಈ ಬಾರಿ ಮಾಧ್ಯಮದ ಸ್ನೇಹಿತರಿಗೆ ಹೇಳಿದೆ, ಈ ಬಾರಿ ಆ ದೋಷ ಹೋಗುತ್ತೆ, ಕುಮಾರಸ್ವಾಮಿ ಬಂದಾಗ ಜನ ಸೇರ್ತಾರೆ, ಮತವಾಗಿ ಪರಿವರ್ತನೆ ಆಗಲ್ಲ ಅಂತಕ್ಕಂಥದ್ದು. ಈ ಬಾರಿ ಜನತೆ ಇವತ್ತು ಅದನ್ನು, ಆ ಲೋಪವನ್ನು ಸರಿಪಡಿಸ್ಕೊಡ್ತಾರೆ. ಇವತ್ತು ಜನವೂ ಸೇರ್ತಾರೆ, ಜನತಾದೊಟ್ಟಿಗೆ ಓಟು ಹಾಕ್ತಾರೆ ಅಂತಕ್ಕಂಥ ಮಾತನ್ನು ನನ್ನ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿದ್ದೆ ನಾನು. ಆದರೆ ಮತ್ತೆ ಅದೇ ರೀತಿಯ ಪೆಟ್ಟೆಯನ್ನು ತಿಂದಿದ್ದೇವೆ. ಅದಕ್ಕೆ ಕಾರಣ ಕಾಂಗ್ರೆಸ್ನ ಕುತಂತ್ರ, ಈ ಸಮಾಜಗಳೆಲ್ಲ ಹೊಡೆಯತಕ್ಕಂಥ ಕೆಲಸ ಏನು ಮಾಡಿದ್ದಾರೆ, ಇದೆಲ್ಲವನ್ನು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ಗೂ ಅಷ್ಟು ಸುಲಭ ಇಲ್ಲ. ಇವತ್ತು ಇವತ್ತು ಆ 4% ಬಿ ಜೆ ಪಿಯ ಸರ್ಕಾರದಲ್ಲಿ ಯಾವುದೇ ರೀತಿಯ ಮೈಂಡ್ ಅಪ್ಲೈ ಮಾಡಿದೆ, ತೀರ್ಮಾನ ತೆಗೆದುಕೊಂಡರು. 2% ಒಕ್ಕಲಿಗರಿಗೂ, 2% ವೀರಶೈವರಿಗೆ. ಈಗ 4% ವಾಪಸ್ ತರಲಿಕ್ಕೆ ಹೋದರೆ ಮತ್ತೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ? ಇನ್ನು ನಿಮ್ಮ SC ST ಶುರುವಾಗಿದೆ, ST ಜನಾಂಗದ್ದು 9% ಇದು ಏನು ಕೊಟ್ಟಿದ್ದಾರೆ, 24% ಇವತ್ತು 9th ಶೆಡ್ಯೂಲ್ಗೆ ತರದೇ ಇದ್ದರೆ ಅಲ್ಲಿ ಅವ್ರು ಶುರು ಮಾಡ್ತಾರೆ. ಇನ್ನು ಇದೆಂಥದ್ದು ಜನಗಣತಿ ವರದಿ ಸಿದ್ದರಾಮಯ್ಯನ ಕಾಲದಲ್ಲಿ ಮಾಡಿದ್ರಲ್ಲ, 180 ಕೋಟಿ ಖರ್ಚು ಮಾಡಿ, ಅದು ಎಲ್ಲಿಗೆ ತರ್ತಾರೆ ನೋಡೋಣಂತೀಗ. ಹಲವಾರು ವಿಷಯಗಳಿದ್ದಾವೆ, ನಾನು ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು, ಈ ಚುನಾವಣೆಯಲ್ಲಿ ನಿಮಗೆ ಆಗಿರ್ತಕ್ಕಂಥ ಹಿನ್ನಡೆ ಏನಿದೆ, ಇದಕ್ಕೆ ನಿರಾಸೆ ಆಗಿದೆ. ಮತ್ತೊಮ್ಮೆ ನಾವು ಈ ಪಕ್ಷದ ಸಂಘಟನೆಗೆ ತಯಾರಾಗಿದ್ದೇವೆ, ನಾವು ಮುಂದಿನ ಒಂದು ಹೋರಾಟಕ್ಕೆ ಸಜ್ಜುಗೊಳ್ತೀವಿ. ಈ ಒಂದು ಆತ್ಮಸ್ಥೈರ್ಯದಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ದೃಢ ನಿರ್ಧಾರ ಮಾಡಿ ಇವತ್ತು ತಾವು ಹೊರಟ್ರೆ, ಮುಂದಿನ ದಿನಗಳು ಇನ್ನೊಂದು 4-5 ವರ್ಷ ಕಷ್ಟಪಡಬೇಕು, ನಾವು ಕಷ್ಟಪಡ್ಲಿಕ್ಕೆ ತಯಾರಾಗಬೇಕು. ಇದು ಒಂದು ಚಕ್ರ, ರಾಜಕೀಯದ ಚಕ್ರ ಉರುಳ್ತಾ ಇರ್ತದೆ. ಅದರಿಂದ ನಮ್ಮ ಒಂದು ದುಡಿಮೆಗಳು ಯಾವ ರೀತಿ ಇರಬೇಕು, ಎಲ್ಲಿ ಎಡವಿದ್ದೇವೆ, ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ವಿಮರ್ಶೆ ಮಾಡಿ ಇವತ್ತು ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ನಾನು ತರ್ತಾ, ಮತ್ತೊಮ್ಮೆ ನಮ್ಮ ಎಲ್ಲ ಅಭ್ಯರ್ಥಿಗಳು ಪಕ್ಷಕ್ಕೆ ಏನು ಗೌರವ ತಂದುಕೊಟ್ಟಿದ್ದೀರಿ, ಕೆಲವು ಅಭ್ಯರ್ಥಿಗಳಿಗೆ ನಾನು ಏನು ಆರ್ಥಿಕ ನೆರವು ಕೊಡಲಿಕ್ಕೆ ಆಗಲಿಲ್ಲ, ನಿಮ್ಮಲ್ಲಿ ಕ್ಷಮೆ ಕೋರಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಪಕ್ಷದ ಸಂಘಟನೆಯಲ್ಲಿ ನಾವೆಲ್ಲ ಜೊತೆಗೂಡಿ ಸಾಗೋಣ ಅಂತಕ್ಕಂಥ ಮಾತೇಳಿ ನಿಮ್ಮೆಲ್ಲರಿಗೆ ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.